ರವಿಚಂದ್ರನ್ ಸಿನಿಮಾ ನಟಿ ದಿಢೀರ್ ಅಂತ ಕಣ್ಮರೆಯಾಗಿದ್ದು ಯಾಕೆ? ಮನೆ ಮಾಡಿಕೊಂಡ ನಾಯಕಿ ಈಗ ಹೇಗಿದ್ದಾರೆ? ಟಾಲಿವುಡ್ 100ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದ ಬಹುಭಾಷಾ ನಟಿ ಇದ್ದಕ್ಕಿದ್ದಂತೆ ಕಣ್ಮರೆಯಾಗಿದ್ದಾರೆ. ಮೆಗಾಸ್ಟಾರ್ ಚಿರಂಜೀವಿ, ಸೌತ್ ಸೂಪರ್ ಸ್ಟಾರ್ ರಜನಿಕಾಂತ್, ಬಾಲಿವುಡ್ ಸ್ಟಾರ್ ಹೀರೋ ಸಲ್ಮಾನ್ ಖಾನ್, ನಟ ರವಿಚಂದ್ರನ್ ಜೋಡಿಯಾಗಿದ್ದ ಈ ನಟಿ ಯಾರು ಗೊತ್ತಾ? ತೆಲುಗು ಮತ್ತು ಹಿಂದಿ ಸ್ಟಾರ್ ಹೀರೋಗಳ ಪಕ್ಕದಲ್ಲಿ ಟಾಲಿವುಡ್ನ ಸ್ಟಾರ್ ಹೀರೋಯಿನ್ ಜೋಡಿಯಾಗಿದ್ದರು. ನಟಿ ಮಿಥುನ್ ಚಕ್ರವರ್ತಿಯೊಂದಿಗೆ ಬಾಲಿವುಡ್ಗೆ ಎಂಟ್ರಿ ನೀಡಿದ್ರು. ಸಲ್ಮಾನ್ ಖಾನ್ ಗೋವಿಂದ ಮತ್ತು ಸೌತ್ ಸೂಪರ್ ಸ್ಟಾರ್ ರಜನಿಕಾಂತ್ ಅವರೊಂದಿಗೆ ನಟಿಸಿದ್ರು. ಒಂದರ ಹಿಂದೆ ಒಂದರಂತೆ ಹಿಟ್ ಸಿನಿಮಾಗಳಲ್ಲಿ ನಟಿಸಿದ ನಟಿ ದಿಢೀರ್ ಆಗಿ ಗ್ಲಾಮರ್ ಲೋಕವನ್ನೇ ತೊರೆದಿದ್ದಾರೆ. ಈ ನಟಿಯ ಹೆಸರು ರಂಭಾ. ತೆಲುಗಿನ ಅಡಕು ಚಿತ್ರದ ಮೂಲಕ ನಾಯಕಿಯಾಗಿ ಪದಾರ್ಪಣೆ ಮಾಡಿದ ಈ ನಟಿ 8 ವಿವಿಧ ಭಾಷೆಗಳಲ್ಲಿ ಕೆಲಸ ಮಾಡಿದ್ದಾರೆ. 1990-2000 ರಂಭಾ ಟಾಪ್ ನಾಯಕಿಯರಲ್ಲಿ ಒಬ್ಬರಾಗಿದ್ರು. 100ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಕೆಲಸ ಮಾಡಿದ ನಂತರ ನಟಿ ಚಿತ್ರರಂಗ ತೊರೆದ್ರು. ನಾವು ಮಾತನಾಡುತ್ತಿರುವುದು ಬೇರೆ ಯಾರ ಬಗ್ಗೆಯೂ ಅಲ್ಲ, ನಟಿ ರಂಭಾ ಬಗ್ಗೆ. ನಟಿ ಕೊನೆಯದಾಗಿ 2011 ಮಲಯಾಳಂ ಚಿತ್ರ ಫಿಲ್ಮ್ ಸ್ಟಾರ್ನಲ್ಲಿ ಕಾಣಿಸಿಕೊಂಡಿದ್ದರು. ಆ ನಂತರ ಅವರು ಯಾವುದೇ ಸಿನಿಮಾದಲ್ಲಿ ನಟಿಸಿರಲಿಲ್ಲ. ಬಹುಬೇಡಿಕೆಯ ನಟಿಯಾಗಿರುವಾಗಲೇ ರಂಭಾ ಚಿತ್ರರಂಗಕ್ಕೆ ವಿದಾಯ ಹೇಳಿದ್ರು. 1995 ಜಲ್ಲಾದ್ ಮೂಲಕ ಹಿಂದಿಯಲ್ಲಿ ತಮ್ಮ ಸಿನಿ ಕೆರಿಯರ್ ಪ್ರಾರಂಭಿಸಿದ್ರು. ಈ ಚಿತ್ರದ ನಾಯಕ ಮಿಥುನ್ ಚಕ್ರವರ್ತಿ. ಆದರೆ ರಂಭಾ ಅವರ ಮೊದಲ ಚಿತ್ರ ಫ್ಲಾಪ್ ಆಗಿತ್ತು. ಇದಾದ ನಂತರ ಅವರು ಕಹಾರ್, ಜಂಗ್, ಜುರ್ಮಾನಾ ಮುಂತಾದ ಹಲವು ಹಿಂದಿ ಚಿತ್ರಗಳನ್ನು ಮಾಡಿದರು, ಆದರೆ ಅವು ಪ್ರೇಕ್ಷಕರನ್ನು ಸೆಳೆಯುವಲ್ಲಿ ವಿಫಲವಾದವು. ಸಲ್ಮಾನ್ ಖಾನ್ ಜೊತೆ ಜುಡ್ವಾ ಸಿನಿಮಾದಲ್ಲಿ ಕೆಲಸ ಮಾಡಿದ್ದ ರಂಭಾ ಆ ಬಳಿಕ ಅದೃಷ್ಟ ಬದಲಾಯಿತು. ರಂಭಾ ಗೋವಿಂದನೊಂದಿಗಿನ ಕ್ಯುಂಕಿ ಮೈನ್ ಖುದ್ ನಹಿ ಬೋಲ್ತಾ ಸೂಪರ್ ಹಿಟ್ ಭೇಟಿ ನಮ್ ಒಂದು ಎಂದು ಸಾಬೀತಾಯಿತು. ಸಲ್ಮಾನ್ ಖಾನ್ ಗೋವಿಂದ, ಅನಿಲ್ ಕಪೂರ್, ಸುನೀಲ್ ಶೆಟ್ಟಿ ಮತ್ತು ಅಕ್ಷಯ್ ಕುಮಾರ್ ಅವರೊಂದಿಗೆ ಚಲನಚಿತ್ರಗಳನ್ನು ಮಾಡಿದ್ದಾರೆ. ಕನ್ನಡದಲ್ಲೂ ರವಿಚಂದ್ರನ್ ಜೊತೆ ಕೆಲ ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ನಟನೆಯಲ್ಲಿ ಯಶಸ್ವಿ ಇನ್ನಿಂಗ್ಸ್ ಪೂರ್ಣಗೊಳಿಸುವುದರ ಜೊತೆಗೆ ರಂಭಾ ನಿರ್ಮಾಣದಲ್ಲೂ ಸೈ ಎನಿಸಿಕೊಂಡ್ರು. 2003 ತ್ರೀ ರೋಸಸ್ ಚಿತ್ರ ನಿರ್ಮಾಣವಾಯಿತು. ಚಿತ್ರ ಬಾಕ್ಸ್ ಆಫೀಸ್ನಲ್ಲಿ ಯಶಸ್ವಿಯಾಗಲಿಲ್ಲ. ರಂಭಾ ಸಾಕಷ್ಟು ಸಾಲವನ್ನು ಮಾಡಿದರು. ಚೆಕ್ ಬೌನ್ಸ್ ಪ್ರಕರಣದಲ್ಲಿ ಸಿಲುಕಿರುವ ಆಕೆ ಚೆನ್ನೈನಲ್ಲಿರುವ ತನ್ನ ಮನೆಯನ್ನು ಮಾರಾಟ ಮಾಡಬೇಕಾಯಿತು. ಏಪ್ರಿಲ್ 2010 ಅವರು ಶ್ರೀಲಂಕಾದ ಉದ್ಯಮಿ ಇಂದ್ರನ್ ಪದ್ಮನಾಥನ್ ಅವರನ್ನು ವಿವಾಹವಾದರು. ನಂತರ ಟೊರಾಂಟೋದಲ್ಲಿ ನೆಲೆಸಿದರು. ಆ ನಂತರ ಆಕೆಯ ಸಿನಿಮಾ ಜೀವನಕ್ಕೆ ಬ್ರೇಕ್ ಬಿತ್ತು. ಅದೇ ವರ್ಷದಲ್ಲಿ ಅವರು ಪೆನ್ ಸಿಂಗಲ್ನಲ್ಲಿ ಅತಿಥಿ ಪಾತ್ರದಲ್ಲಿ ಕಾಣಿಸಿಕೊಂಡರು. ಮದುವೆಯ ನಂತರ ರಂಭಾ ವಿಚ್ಛೇದನ ಪಡೆದಿದ್ದಾರೆ ಎಂಬ ವರದಿಗಳು ಬಂದಿದ್ದವು. ಆದರೆ ವಿಚ್ಛೇದನದ ಸುದ್ದಿಯನ್ನು ನಟಿ ನಿರಾಕರಿಸಿದ್ದಾರೆ. ತಮ್ಮ ಪತಿ ಮತ್ತು ಕುಟುಂಬದೊಂದಿಗೆ ಸಂತೋಷವಾಗಿದ್ದೇನೆ ಎಂದು ಅವರು ಹೇಳುತ್ತಾರೆ. ಈಗ ಅವರು ತಮ್ಮ ವೈಯಕ್ತಿಕ ಜೀವನದ ಫೋಟೋಗಳನ್ನು ಸಾಮಾಜಿಕ ಮಾಧ್ಯಮದಲ್ಲಿ ಹಂಚಿಕೊಳ್ಳುತ್ತಿದ್ದಾರೆ.